ಓಕೆ ಪವರ್ಟಿವ್ ಎಲೆಕ್ಷನ್ ಸೆಂಟರ್ಗೆ ಹೋಗೋಣ. ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಬೆಳಗ್ಗೆ ನಿಗದಿಯಾಗಿದೆ. ಈ ದಿನದ ಮೊದಲ ಚುನಾವಣಾ ಪೂರ್ವ ಸಮೀಕ್ಷೆ ಅದು ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ. ಎಂದಿನಂತೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಳಗ್ಗೆ 9:30 ರಿಂದ ಶುರುವಾಗಿದೆ ಈ ಒಂದು ಅಭಿಯಾನ. ಈ ದಿನದ ಮೊದಲ ಕ್ಷೇತ್ರ ಹಗರಿ ಬೊಮ್ಮನಹಳ್ಳಿ ಕ್ಷೇತ್ರದ ಸಮೀಕ್ಷೆ ಮಧ್ಯಾಹ್ನ 1 ಗಂಟೆಯ ಲಂಚ್ ಬ್ರೇಕ್ ಬುಲೆಟ್ನಲ್ಲಿ ಹಗರಿ ಬೊಮ್ಮನಹಳ್ಳಿ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ ನಿಮ್ಮ ಪವರ್ ಟಿವಿಯಲ್ಲಿ. ಕಾಲ್ ಮಾಡಿ ವೋಟ್ ಮಾಡಿ. ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ ಹಗರಿ ಬೊಮ್ಮನಹಳ್ಳಿ ಕ್ಷೇತ್ರದ ಮತದಾರರಿಂದ. ಹಾಗಾಗಿ ಅವರಿಗೆ ವಿಶೇಷ ಧನ್ಯವಾದಗಳನ್ನು ನಮನಗಳನ್ನು ನಿಮ್ಮ ಪವರ್ ಟಿವಿ ಕೂಡ ಸಲ್ಲಿಸುತ್ತೆ. ಈಗ ನನ್ನ ಹಿರಿಯ ಸಹೋದ್ಯೋಗಿ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಬಿ ಎ ಮತ್ತಷ್ಟು ಮಾಹಿತಿ. ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸದ್ಯದ ಟ್ರೆಂಡ್ ಏನು, ಆ ಕ್ಷೇತ್ರದ ಹಿನ್ನೆಲೆ ಏನು, ರಾಜಕೀಯ ಲೆಕ್ಕಾಚಾರ ಏನು, ಸದ್ಯದ ಸಮಾಚಾರ ಏನು ಅನ್ನೋದನ್ನ ಕೆಲವೇ ಕ್ಷಣಗಳಲ್ಲಿ ತಿಳಿಸ್ತಾರೆ. ಓಕೆ, ಇವತ್ತು ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ನಲ್ಲಿ ಈ ದಿನದ ಮೊದಲ ಕ್ಷೇತ್ರ ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಬೆಳಗ್ಗೆ ನಿಗದಿಯಾಗಿದೆ. ಬೆಳಗ್ಗೆ 9:30 ರಿಂದ 12 ಗಂಟೆಯವರೆಗೆ ನೀವು ಕಾಲ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸ್ಬೋದು, ನಿಮ್ಮ ವೋಟ್ನ ಮಾಡಬಹುದು. ಕಾಂಗ್ರೆಸ್ನಿಂದ ಎ ಮಾನಯ್ಯ ಟಿಕೆಟ್ ಆಕಾಂಕ್ಷಿ ಇದ್ದಾರೆ, ಮತ್ತು ತುರುಸಿನ ವಾತಾವರಣ ಅಂತೂ ಖಂಡಿತವಾಗಲೂ ಇದ್ದೇ ಇದೆ. ರಾಜಕೀಯ ಜಿದ್ದಾಜಿದ್ದಿ, ಪೈಪೋಟಿ, ಸ್ಪರ್ಧೆ ಸಹಜವಾಗಿದ್ದೇ ಇರುತ್ತೆ. ಅದರಲ್ಲೂ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಅಲ್ಲಿಯ ಕ್ಷೇತ್ರದ ಜನ ಯಾವುದನ್ನು ಕನ್ಸಿಡರ್ ಮಾಡಿ ಈ ಬಾರಿ ವೋಟಿಂಗ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಮುಂಬರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಅಂತ ಕರಿತೀವಿ ನಾವು ಚುನಾವಣೆಗಳನ್ನು, ನಿಜವಾಗಲೂ ಹಬ್ಬ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ತಯಾರಿ ಮಾಡಬೇಕು. ಹಾಗೆ ಹಬ್ಬ ಅಂದ ತಕ್ಷಣ ಒಂದು ಸಂಭ್ರಮ ಇರುತ್ತೆ, ಆ ಸಂಭ್ರಮ ಇರಬೇಕು. ಆ ದೃಷ್ಟಿಯಿಂದ ಈ ಒಂದು ಪೂರ್ವ ತಯಾರಿ ನಿಮ್ಮ ಪವರ್ ಟಿ ವಿಯಲ್ಲಿ ಈ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸೋದ್ರ ಮುಖಾಂತರ. ಓಕೆ, ಅರುಣ್ ಬಿ ಎ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಂದು ಹಿನ್ನೆಲೆ, ರಾಜಕೀಯದ ಒಂದು ಮೇಲಾಟ, ಈಕ್ವೇಷನ್ಸು, ಮತ್ತು ಮತದಾರರ ಒಂದು ಸಂಖ್ಯೆ, ಅಲ್ಲಿ ಜಾತಿವಾರು ಮತ್ತು ಪ್ರಾದೇಶಿಕವಾರು ಭಾಷಾವಾರು ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಹೋದರೆ ಬಹಳಷ್ಟು ವಿಶೇಷತೆಗಳು ಸಿಗುತ್ತವೆ ಅನ್ನೋದು ನನ್ನ ನಂಬಿಕೆ. ಹಗರಿ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಓವರ್ಆಲ್ ಡೀಟೇಲ್ಸ್. ರಾಘವ ಸೂರ್ಯ, ಹೆಸರೇ ಒಂಥರ ವಿಚಿತ್ರವಾಗಿದೆ ಅನಿಸುತ್ತೆ ಅಲ್ವಾ? ಹಗರಿ ಬೊಮ್ಮನಹಳ್ಳಿ ಹೇಗಪ್ಪ ಬಂತು ಈ ಹೆಸರು? ಈ ಪ್ರದೇಶದಲ್ಲಿ ಚಿಕ್ಕ ಹಗರಿ ನದಿ ಹರಿಯುತ್ತೆ, ತುಂಗಭದ್ರಾ ನದಿಯ ಉಪನದಿ. ಇದನ್ನು ಹಿಂದೆ ಹರಡಿಕೊಂಡಿರುವಂಥ ಹಳ್ಳ ಅಂತ ಕರೆದ್ರು. ಹರಡಿಕೊಂಡಿರುವ ಹಳ್ಳ ಹಗರಿ ಹಳ್ಳ ಆಯಿತು. ಜೊತೆಗೆ ಇದೇ ಪ್ರದೇಶ ಹಿಂದೆ ಅಗ್ರಹಾರ ಆಗಿತ್ತು. ಬ್ರಾಹ್ಮಣರು ಹೆಚ್ಚಾಗಿ ನೆಲೆಸಿದ್ದಂಥ ಪ್ರದೇಶ, ಅಗ್ರಹಾರವಾಗಿದ್ದಂಥ ಜಾಗ ಬ್ರಾಹ್ಮಣರ ಹಳ್ಳಿ. ನಂತರ ಆಡು ಭಾಷೆಯಲ್ಲಿ ಬ್ರಹ್ಮಹಳ್ಳಿ ಆಗಿ ಕೊನೆಗೆ ಬೊಮ್ಮಹಳ್ಳಿ ಆಯಿತು. ಹೀಗಾಗಿ ಹಗರಿ ಬೊಮ್ಮನಹಳ್ಳಿ ಅನ್ನುವಂಥ ಹೆಸರು ಬಂದಿದ್ದು ಹೀಗೆ. ಮಾಜಿ ಉಪಮುಖ್ಯಮಂತ್ರಿ ಎಂ ಪಿ ಪ್ರಕಾಶ್ ಅವರಿಗೆ ಒಂದು ಕಾಲದಲ್ಲಿ ಈ ಹಗರಿ ಬೊಮ್ಮನಹಳ್ಲಿ ಆಡಂಬೋಲ ಆಗಿತ್ತು. ನಂತರ ಎಂ ಪಿ ರವೀಂದ್ರ ಕೂಡ ಇಲ್ಲಿ ಸಾಕಷ್ಟು ಪ್ರಭಾವ ಬೀರಿದರು. ಅದಾದಮೇಲೆ ಇದು ಎಸ್ ಸಿ ಮೀಸಲು ಕ್ಷೇತ್ರವಾಗಿ ಈಗ ಬದಲಾವಣೆಯಾಗಿದೆ. 2018ರಲ್ಲಿ ಕಾಂಗ್ರೆಸ್ನಿಂದ ಭೀಮಾ ನಾಯಕ್ ಅವರು ಆಯ್ಕೆಯಾಗಿದ್ದರು. ಈ ಬಾರಿ ಮತ್ತೆ ಭೀಮಾ ನಾಯಕ್ ಅವ್ರಿಗೆ ಟಿಕೆಟ್ ಸಿಗುತ್ತಾ ಗೊತ್ತಿಲ್ಲ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ, ಇನ್ನೂ ಟಿಕೆಟ್ ಫೈನಲೈಸ್ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನಾಳೆನಲ್ಲಿ ಯಾರಿಗೆ ಟಿಕೆಟ್ ಅನ್ನೋದು ಗೊತ್ತಾಗತ್ತೆ. ಭೀಮಾ ನಾಯಕ್ ಅವರು, ಮಾನಯ್ಯ, ಹೆಗ್ಗಲ್ ರಾಮಣ್ಣ ಹರಿಜನ, ಅದೇ ರೀತಿ ಮರಣ್ಣ, ಹೀಗೆ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ. ಯಾರು ಕೊಡ್ತಾರೋ ಗೊತ್ತಿಲ್ಲ. ಭೀಮಾ ನಾಯಕ್ ಅವ್ರಿಗವ್ರು ಕೊಡಲಿ, ಮಾನಯ್ಯ ಅವ್ರಿಗಾರು ಕೊಡಲಿ, ಯಾರಿಗೆ ಕೊಟ್ಟರು ಒಂದು ಟಫ್ ಫೈಟ್ ಅಂತೂ ಇರುತ್ತೆ. ಮೊದಲೆಲ್ಲ ಬಿ ಜೆ ಪಿ ಕೂಡ ಈ ಕ್ಷೇತ್ರದಲ್ಲಿ ಏನೂ ಕಮ್ಮಿ ಇಲ್ಲ, ಸಾಕಷ್ಟು ಏನು ಪ್ರತಿರೋಧವನ್ನು ತೋರಿಸ್ತಾ ಇದೆ. ಹಿಂದೆ ಬಿ ಜೆ ಪಿಯಿಂದಲೇ ಇಲ್ಲಿ ಒಂದು ಬಾರಿ ಗೆದ್ದಿದ್ದಂಥ ನೇಮಿರಾಜ ನಾಯ್ಕ ಈ ಬಾರಿ ಮತ್ತೆ ಟಿಕೆಟ್ಗಾಗಿ ಆಕಾಂಕ್ಷಿತರಾಗಿದ್ದಾರೆ. ಅವ್ರ ಜೊತೆಗೆ ಎಂ ಲಕ್ಷ್ಮೀನಾರಾಯಣ, ಗೋಪಾಲ್, ಭೀಮಾ ನಾಯಕ್, ನಾಗರಾಜ್, ಹೀಗೆ ಬಿ ಜೆ ಪಿಯಲ್ಲೂ ಟಿಕೆಟ್ ಆಕಾಂಕ್ಷಿತರ ಸಂಖ್ಯೆ ಸಾಕಷ್ಟಿದೆ. ಜೆ ಡಿ ಎಸ್ ಕೂಡ ತನ್ನ ಅಭ್ಯರ್ಥಿಯನ್ನು ಹಗರಿ ಬೊಮ್ಮನಹಳ್ಳಿಯಿಂದ ಕಣಕ್ಕಿಳಿಸ್ಬೇಕು ಅಂತ ನೋಡ್ತಾ ಇದೆ. ಒಟ್ಟಾರೆಯಾಗಿ ಇದು ಕೂಡ ಒಂದು ರೀತಿ ಬಾರ್ಡ್ರಲ್ಲಿ ಇರುವಂಥ
ನಾವೇನು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, ಕಲ್ಯಾಣ ಕರ್ನಾಟಕದ ಭಾಗವೇ ಆಗಿರುವಂಥ ಒಂದು ಪ್ರದೇಶ, ರಾಜ್ಯದ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಇದು ಕೂಡ ಒಂದಾಗಿತ್ತು. ಆದರೂ ಕೂಡ ಜನ ರಾಜಕೀಯವಾಗಿ ಸಾಕಷ್ಟು ಪ್ರತಿಭಾವಂತರು, ಯಾರನ್ನೂ ಕೂಡ ಇಲ್ಲಿ ನಿರಂಕುಶ ಪ್ರಭುಗಳಾಗಿರೋದಕ್ಕೆ ಬಿಡ ಅವಕಾಶ ಕೊಡೋದಿಲ್ಲ. ಕೆಲಸ ಮಾಡ್ತಿದ್ರೆ ಓಟು, ಕೆಲಸ ಮಾಡಿದ್ರೆ ಮನೆಗೆ ಹೋಗ್ತಾ ಇರು ಅಂತ ಹೇಳುವಂಥದ್ದು ಹಗರಿ ಬೊಮ್ಮನಹಳ್ಳಿಯ ಜನರ ಒಂದು ನೇರವಾದಂಥ ಒಂದು ವ್ಯಕ್ತಿತ್ವ. ಹಾಗಾಗೇ ಒಂದು ಸರಿ ಬಿ ಜೆ ಪಿಗೆ ಓಟ್ ಹಾಕಿದ್ರೆ ಒಂದು ಸರಿಗೆ ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರೆ. ಲೆಟಸ್ ಈ ಬಾರಿ ನೋಡೋಣ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ. ಕಾಂಗ್ರೆಸ್ಸೋ ಬಿ ಜೆ ಪಿನೋ ಜೆ ಡಿ ಎಸ್ಸೋ, ಇವತ್ತು ಬೆಳಗ್ಗೆ 9:30 ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ ಆರಂಭ ಆಗಿದೆ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.